ಪ್ರದೇಶದಲ್ಲಿ ಶಿಕ್ಷಣ ಒಂದೇ ನಾಲ್ಕು ಜೊತೆಗೆ 90 ಬಹಳಷ್ಟು ವಿಚಾರ ಬಂತು ನಮ್ಮ ಟ್ರಸ್ಟ್ ಅವರಿಗೆ. ಎಷ್ಟೋ ಜನ ನಮ್ಮ ಎದುರಿಗೆ ನಾವು ತಿರ್ಕೊಂಡು ಎಂಗೇಜ್ದಲ್ಲಿ ಆಕ್ಸಿಡೆಂಟ್ ಆಗಿ ಬೆಳಗಾವಿ ಅಳಿಕೆ ನ್ಯಾಷನಲ್ ಹೈವೇ ಇನ್ನೂ 4 ಲೈನ್ ಇಲ್ಲಾಗಿತ್ತು. ಎಷ್ಟೋ ಜನ ತಿರ್ಬೋದು ಹೆಲ್ತ್ ಕೇರ್ ಅವ್ರ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ಫೆಸಿಲಿಟಿ ಕ್ರಿಯೇಟ್ ಮಾಡೋಣ ಅಂತ ತಿಳ್ಕೊಂಡು ಒಂದಂಕ ನನ್ಗೆ ಬಹಳ ಇವತ್ತು ನನ್ನ ಮರೀಲಿಕ್ಕಾಗಿ ಥರ್ಮೆಕ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್ ಚಾ ಫರೂಕ್ ಅಂತ ಅಗದಿ ಎನ್ ಹುಡುಗ ಒಂದು ಕಾರ್ ರೇಸ್ ಒಂದು ಶೋಕ ಪುಣಾದಿಂದ ಬಿಟ್ಟು ಬೆಳಗಾವಿ ಬರ್ತಾ ಇದ್ದ. ಬೆಳಗಾವಿ ಹತ್ರ ಆಕ್ಸಿಡೆಂಟ್ ಆಯ್ತು. ಒಬ್ಬನೇ ಮಗ ಥರ್ಮ್ಯಾಕ್ಸ್ ಬಾಲರ್ ಮೋಸ್ಟ್ಲಿ ಇಂಡಸ್ಟ್ರಿ ಪೀಪಲ್ ನೋ ದಟ್ ಥರ್ಮ್ಯಾಕ್ಸ್ ಇಸ್ ಒನ್ ಆಫ್ ದಿ ಪ್ರೈಮ್ ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಇನ್ ಕಂಟ್ರಿ. ನನಗೆ ನಿಲ್ಕಂಡ್ರೋ ಕಲ್ಯಾಣಿ ಭಾರತ್ ಹೋಗಿದ್ದವ್ರು ಫೋನ್ ಮಾಡಿದ್ರು ಆಕ್ಸಿಡೆಂಟ್ ಆಗಿದೆ ಕೊರೆ ಅವರು ಒಂದು ಸ್ವಲ್ಪ ಅವ್ರು ಕೇರ್ ತೊಗೊಂಡ್ರು. ಆದರೆ ಬೆಳಗಾವಿನಲ್ಲಿ ಹಾಸ್ಪಿಟಲ್ ಇಲ್ಲ. ಹಾಸ್ಪಿಟಲ್ ಇದ್ರೆ ನೀರು ಸಂದೇನಿಲ್ಲ. ಈ ಬಿಲಿ ಅವ್ರು ವಿದ್ ಇನ್ ಅವರ್ ಹಿ ಹ್ಯಾಸ್ ಫಾಲ್ಡ್ ವಿದೌಟ್ ಹೆಲ್ತ್ ಅವ್ರಿಗೆ ಫೆಸಿಲಿಟಿ ಸಿಗಲಿಲ್ಲ ಕೇರ್ ಸಿಗಲಿಲ್ಲ ಇದ್ದಾಯ್ ಪುಣಾದ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಬಂದರು ಡಾಕ್ಟರ್ ಬಂದರು ಬಟ್ ಫೆಸಿಲಿಟೀಸ್ ಇಲ್ಲ. ನೋಡಿ ನಾವು ಉತ್ತರ ಕರ್ನಾಟಕದ ಪರಿಸ್ಥಿತಿ 90 ಮುಂಚೆ ಇರುತ್ತೆ. ಬಹುತೇಕ ಒಂದು ಸಮೀಪ ಹಾಸ್ಪಿಟಲ್ ಎಲ್ಲರಿಗೂ ಬಿರಾಜ್ ಒಂದೇ ಗೊತ್ತಿತ್ತು. ಇವನ್ ಹುಬ್ಳಿ ಊರು ಪೇಷಂಟ್ ಬಿರಾಜ್ಗೆ ಹೋಗ್ತಿದ್ವಿ. ಬೆಂಗಳೂರು ಆಮೇಲೆ ಆಯಿತು. ಭಾಳಷ್ಟು ಜನ ನಾವು ಹೋಗೋದು ಈ ಭಾಗದ ಉತ್ತರ ಕರ್ನಾಟಕದ ಜನ ಮುಂಬೈ ಅಥವಾ ಮ್ಯಾಕ್ಸಿಮಮ್ ಬಿರಾಜ್. ಯಾಕಂದ್ರೆ ಅಂಥ ಫೆಸಿಲಿಟೀಸ್ ಬೆಂಗಳೂರಲ್ಲಿ ಇಲ್ಲಾಗಿತ್ತು. ಬೆಂಗಳೂರಿನಿಂದ ಹೆಲ್ತ್ ಕೇರ್ ರೆವಲ್ಯೂಷನ್ ಶುರು ಆದದ್ದು ಮಣಿಪಾಲ್ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಅಂತ ಏನು ಹಾಸ್ಪಿಟಲ್ ಬೆಂಗಳೂರಲ್ಲಿ ಇಲ್ಲಾಗಿತ್ತು. ಆದರೆ ಮುಂಬೈಯಲ್ಲಿ ಮೊದಲಿಂದ ಒಂದು ಹೆಲ್ತ್ ಕೇರ್ ಇತ್ತು. ಯಾಕಂದ್ರೆ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜಿಂದ ಭಾಳಷ್ಟು ಹಳೆ ಕಾಲೇಜಿಂದ ಡಾಕ್ಟರ್ ಇದ್ರು. ಬಿರ್ಲಾ ಇನ್ಸ್ಟಿಟ್ಯೂಷನ್ ಇವರು ಬಾಂಬೆ ಹಾಸ್ಪಿಟಲ್ ಕಟ್ಟಿದ್ರು. ಪಾರ್ಸಿ ಕಮ್ಯುನಿಟಿ ಅವರು ಬೀಚ್ ಕ್ಯಾಡಿ ಕಟ್ಟಿದ್ರು. ಪಾರ್ಸಿ ಕಮ್ಯುನಿಟಿ ಅವರು ಮನೆ ಆ ಪರಂಪರೆ ಅಲ್ಲಿತ್ತು. ಹರ್ಕಿಸನ್ ದಾಸ್ ಗುಜರಾತಿ ಜನ ಹರ್ಕಿಸನ್ ದಾಸ್ ಹಾಸ್ಪಿಟಲ್ ಕಟ್ಟಿ ಇದೆಲ್ಲ ಇರೋದ್ರಿಂದ ಉತ್ತರ ಕರ್ನಾಟಕದ ಒಂದು ಸ್ವಲ್ಪ ಹೆಚ್ಚು ಮುಂಬೈಗೆ ಹೋಗೋದು ಹೆಚ್ಚು. ಅದಕ್ಕೆ 90 ನಮಗೆ ವಿಚಾರ ಬಂತು ಒಂದು ಹಾಸ್ಪಿಟಲ್ ಮಾಡೋಣ ಸಂದ ತಿಳ್ಕೊಂಡು ಒಂದು ಡೆಂಟಲ್ ಕಾಲೇಜ್ ಸಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ದೆ ಅಲ್ಲಿ ಹಾಸ್ಪಿಟಲ್ ಶುರು ಮಾಡೋಣ ಅಂತ ನೋಡಿ ಶುರು ಮಾಡಿದೆ. ಇಸ್ ಅಬೌಟ್ 100-bed ಹಾಸ್ಪಿಟಲ್. ಸ್ವಲ್ಪ ಇದ್ದದ ಟೀಚರ್ಗಳು ಇದ್ದದ್ದು ಸ್ಪೆಷಾಲಿಟಿ ಏನಿಲ್ಲ ಇತ್ತು ಅಷ್ಟೇ. ಆಪರೇಷನ್ ಥಿಯೇಟ್ರು ಅದು ಮಾಡಿ ಶುರು ಮಾಡಿದ್ಮೇಲೆ ರಿಸ್ಪಾನ್ಸ್ ಇಷ್ಟು ಚೆನ್ನಾಗಿ ಬಂತು. ಈ ಭಾಗದಲ್ಲಿ ಹೆಲ್ತ್ ಕೇರ್ದ ಅವಶ್ಯಕತೆ ಅಂತ ನಮ್ದು ನಾವೇನು ಯಾವ ಸರ್ವೇನು ಮಾಡಿಸಿಲ್ಲ ಯಾವುದೂ ಮಾಡಿಸಿಲ್ಲ. ಆದರೆ ಒಂದು ಉತ್ತಮವಾದ ಹಾಸ್ಪಿಟಲ್ ಮಾಡೋಣ ಅಂತ ತಿಳ್ಕೊಂಡು 90 ನಾವು ಈ ಸಣ್ಣ ಹಾಸ್ಪಿಟಲ್ ಮಾಡಿದ್ಮೇಲೆ ನನ್ನೊಂದು ಇಡೀ ಟೀಮ್ ತಗೊಂಡು ಇಡೀ ದೇಶದೊಳಗೆ ಹಾಸ್ಪಿಟಲ್ ಹೇಗೆ ಇರಬೇಕು ಸ್ಟಾರ್ಟಿಂಗ್ ಫ್ರಮ್ ಜಿಪ್ಮಾರ್ ಟು ಏಮ್ಸ್ ಚಂಡೀಗಢ ಪೊಲಿಟಿಕೇಷನ್ ಎಲ್ಲನೂ ಸಂಸ್ಥೆಗಳು ನೋಡ್ಕೊಂಡು ಬಂದೆವು. ಅಷ್ಟಕ್ಕೆ ನಿಲ್ಲ ಸುಮಾರು ಭಾಳಷ್ಟು ದೇಶಗಳಿಗೆ ವಿಸಿಟ್ ಕೊಟ್ಟೆವು. ಆಸ್ಪತ್ರೆ ಹೇಗಿರಬೇಕು ಇದನ್ನೆಲ್ಲ ಪ್ಲಾನ್ ಮಾಡಿ ನಾ 90 ವಿಷಯ. ಅದಕ್ಕೆ ಆರ್ಕಿಟೆಕ್ಟ್ ಒಂದು ಡಿಸೈನ್ ಮಾಡೋರಿಗೆ ಹಾಸ್ಪಿಟಲ್ ಡಿಸೈನ್ ಗೊತ್ತಿಲ್ಲ ಇತ್ತು. ಸಿ ಹಾಸ್ಪಿಟಲ್ ಟೋಟಲಿ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ ಪ್ಲಾನಿಂಗ್. ಆ್ಯಂಡ್ 90 ಸಮ್ ಐ ಫೈಂಡ್ ದೇರ್ ಆಸ್ ಅ ಆರ್ಕಿಟೆಕ್ಟ್ ಹೂ ಇಸ್ ಪ್ಲಾನಿಂಗ್ ಫಾರ್ ಇನ್ ಬಾಂಬೆ ನೆಮಿ ಹಾಸ್ಪಿಟಲ್ ಅಶ್ವಿನ್ ನೆಮಿ ಹಾಸ್ಪಿಟಲ್ ಇಸ್ ಅ 700-bed ಹಾಸ್ಪಿಟಲ್ ದಟ್ ಆಸ್ ಪ್ಲಾನ್ ಬೈ ಒನ್ ಆಫ್ ದಿ ಡಾಕ್ಟರ್ ಲಿವಿಂಗ್ ಡಾಕ್ಟರ್ ಈ ವಾಸ್ ವರ್ಕಿಂಗ್ ಇನ್ ಆರ್ಮಿ ಡಾಕ್ಟರ್ ಕರ್ನಲ್ ಎ ಕೆ ಸಿಂಗ್. ಸಮ್ ಐ ಅಪ್ರೋಚ್ ಹಿಮ್ ಐ ಟೋಲ್ಡ್ ಹಿಮ್ ದಿಸ್ ಇಸ್ ಮೈ ಪ್ಲಾನ್ ಅಂಡ್ ಎವ್ರಿಥಿಂಗ್. ಈಸ್ ಇನ್ ಆರ್ಮಿ ದೇ ಕೆನಾಟ್ ಅಲೌ ಟು ವರ್ಕ್ ವಿತ್ ಪ್ರೈವೇಟ್ ಪರ್ಸನ್ ದಟ್ ಟೈಮ್ ಡಿಫೆನ್ಸ್ ಮಿನಿಸ್ಟರ್ ಮಿಸ್ಟರ್ ಶರದ್ ಪವಾರ್ ಅವರ್ ದೇ ಐ ರಿಕ್ವೆಸ್ಟೆಡ್ ಹಿಮ್ ಯು ಸ್ಪೇರ್ ಸಮ್ ಟೈಮ್. ಹಿ ಟೋಲ್ಡ್ ಐ ಕಾಂಟ್ ಲಿವ್ ಇನ್ ಯು whatever you want to take service
with whatever his service doing with Navy, let him work here only, he can send somebody to take the advice. And you believe or not, I have ಒಬ್ಬ ಆರ್ಕಿಟೆಕ್ಟ್, ಸಿಂಪಲ್ ಆರ್ಕಿಟೆಕ್ಟ್ ಅಂತ ಬೆಳಗಾವಿ, ಅವ್ನಿಗೆ ಯಾವ ಕೆಲಸ ಇಲ್ಲ, ಯಂಗ್ ಮ್ಯಾನ್ ಈಸ್ ಟೋಟಲಿ ಓನ್ಲಿ ಈಸ್ ಎ ಫ್ರೀ. ಅವನ್ನ 4 months ಐ ಕೆಪ್ಟ್ ಇಮ್ ವಿತ್ ಕರ್ನಲ್ ಹಿತೇಶಿಂಗ್ ವೆರಿ ವೆರಿ ಇನ್ನೋಸ್ ಈ ಮೆನ್ ಟು ಈ ಟ್ರಾನ್ಸ್ಪೋರ್ಟ್ ಟು ಜಮ್ಮು, ಈ ಟ್ರಾನ್ಸ್ಪೋರ್ಟ್ ಟು ಶ್ರೀನಗರ್, 4 ತಿಂಗಳು ಅವ್ನು ಪ್ಲ್ಯಾನ್ ಮಾಡಲಿಕ್ಕೆ, ಹಾಸ್ಪಿಟಲ್ ಹೇಗಿರಬೇಕು, ಪ್ಲಾನಿಂಗ್ ಹೇಗಿರಬೇಕು ಅಂತ ತಿಳ್ಕೊಂಡು ಅವನ ಜೊತೆ ಕೆಲಸ ಮಾಡಲಿಕ್ಕೆ ಅವ್ರು ಕಳಿಸಿದ ಮೇಲೆ ಆಫ್ಟರ್ 4 months ಐ ಡಿಸೈಡೆಡ್ ಸ್ಟಾರ್ಟಿಂಗ್ ಐ ವಾಂಟೆಡ್ ಟು ಬಿಲ್ಡ್ 500 bed. ಸಮ್ ಆಫ್ ಸೀಯಿಂಗ್ ಆಲ್ ದಿಸ್ ಸಿಚುವೇಶನ್ ಐ ವೆಂಟ್ ಟು 1000 bed ಪ್ಲಾನಿಂಗ್. ಆದರೆ ಬೆಳಗಾವಿಯಲ್ಲಿ ಭಾಳ ಜನ 1000 ಹಾಸಿಗೆ ಆಸ್ಪತ್ರೆ ಬೆಳಗಾವಿಯಲ್ಲಿ ಹೆಂಗೆ ನಡೀತದೆ? ಸರ್ಕಾರಿ ಆಸ್ಪತ್ರೆ ಫ್ರೀ ಇರೋ ನಡಿಬೋದು, ಕೇಳಿ ಅಲ್ಲ ಹೆಂಗೆ ನಡೆಸ್ತಾರೆ? ಭಾಳಷ್ಟು ಮೇಲೆ ಕಾಮೆಂಟ್ಸ್ ಅವರು, ಇವನ್ ಮೈ ಟ್ರಸ್ಟ್ ಆಲ್ಸೋ ಸಮ್ ಪೀಪಲ್ ಆರ್ ದಿ ಅಪೋಸ್ ಆಲ್ಸೋ, ಆಲ್ಮೋಸ್ಟ್ ಇಸ್ ಮೋರ್ ದನ್ 120 crores ಪ್ರೊಜೆಕ್ಟ್. 1000 bed ಹಾಸ್ಪಿಟಲ್ ಐ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್ ಇನ್ 94 ಅಂಡ್ ಲಕ್ಕಿಲಿ ಅರೇಂಜ್ ಸೆಟ್ಟಿ ವಾಸ್ ಅ ಬಿಲ್ ಟೇಕನ್ ಎ ಕಾಂಟ್ರಾಕ್ಟ್ ಆಫ್ ದಟ್ ಹಾಸ್ಪಿಟಲ್. ಐ ಕಂಪ್ಲೀಟೆಡ್ ಇನ್ ವಿದಿನ್ 2 years ಇನ್ 1996. ಐ ಬ್ರಾಟ್ ಮ್ಯಾಕ್ಸಿಮಮ್ ಇಕ್ವಿಪ್ಮೆಂಟ್ ಇನ್ ದೋಸ್ ಡೇಸ್. ಆ ಕಾಲದಲ್ಲಿ ನಂಗೆ ಅಶ್ಯ ಅನ್ಸ್ಬೋದು, ಇವತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಬ್ಯಾಂಕರ್ಸ್ ಯಾರೋ ನರ್ಸಿಂಗ್ ಹೋಮ್ ತೆಗಿತಂದ್ರೆ ಏನು ಸಾಲ ಕೊಡ್ತೇನೆ? ಯು ಬಿಲೀವ್ ಅವರ್ ನಾಟ್ ಇವನ್ ಫಾರ್ ಕೇರ್ಲಿ ಯಾವ ಹಾಸ್ಪಿಟಲ್ ಅಂದ್ರೆ ಯಾವ ಇನ್ಸ್ಟಿಟ್ಯೂಷನ್ ಮುಂದೆ ಬರಲಿಲ್ಲ ದುಡ್ಡು ಕೊಡ್ಲಿಕ್ಕೆ. ಐ ರಿಕ್ವೈರ್ಡ್ ಅಬೌಟ್ 20 crores. 20 crores ಕೊಡ್ಲಿಕ್ಕೆ, ನನಗೆ ಸಾಲ ಕೊಡ್ಲಿಕ್ಕೆ ಯಾವ ಬ್ಯಾಂಕರ್ ತಯಾರಿಲ್ಲ. ಹಾಸ್ಪಿಟಲ್ ಕೊಡಲ್ಲ ನಾನು, ಹಾಸ್ಪಿಟಲ್ ಪ್ರಾಜೆಕ್ಟ್ ಕೊಡಲ್ಲ. ಹಾಸ್ಪಿಟಲ್ ಪ್ರಾಜೆಕ್ಟ್ ರಿಸರ್ವ್ ಬ್ಯಾಂಕ್ ಬ್ಯಾನ್ ಮಾಡಿದ್ದಾರೆ. ಅರೆ ನೀವು ಯಾರಿಗೆ ಕೊಟ್ಟೆ ಎಲ್ಲ ಬ್ಯಾನ್ ಮಾಡೋ ಪ್ರಶ್ನೆ ಇಲ್ಲ. ಇವನ್ ಗಿವನ್ ಒನ್ ಲೋನ್ ಟು ದಿ ಎನಿ ಹಾಸ್ಪಿಟಲ್ ಯು ಬಿಲ್. ಐ ವೆಂಟ್ ಟು ದಟ್ ಟೈಮ್ ಕಾಂಕ್ರೀಟ್ ಹೆಗ್ಡೆ ವಾಸ್ ಪ್ಲಾನಿಂಗ್ ಡೆಪ್ಟಿ ಚೇರ್ಮನ್ ಫಾರ್ ಪ್ಲಾನಿಂಗ್. ಐ ರಿಕ್ವೆಸ್ಟೆಡ್ ಇನ್ ಐ ಆಮ್ ಸೇ ಫೇಸಿಂಗ್ ಪ್ರಾಬ್ಲಮ್, ಐ ನೀಡ್ ಅಬೌಟ್ 20 crores. ಐ ಹ್ಯಾವ್ ಮನಿ ಸಫಿಷಿಯಂಟ್ ಬಟ್ ಸ್ಟ್ಯಾಂಡ್ ಬೈ, ನನಗೇನು ಸಲ ತಗೊಳ್ಬೇಕಂತ ಆ ಪರಿಸ್ಥಿತಿ ಇಲ್ಲ. ಇದು ವೇವ್ ಬ್ಯಾಕ್ ಬಟ್ ಬ್ಯಾಕ್ ಸಪೋರ್ಟ್ ಬೇಕಂತ ತಿಳ್ಕೊಂಡು ಸಾಲ ನಾನು ದಿಲ್ಲಿಗೆ ಹೋದೆ. ದಿಲ್ಲಿಗೆ ಆ ಟೈಮ್ನಲ್ಲಿ ಅಡಿಬೆ ಬ್ಯಾಂಕ್ ಸೇರ್ಕೊಂಡ್ರು ನಾಡಕರ್ಣಿ ಅಂತಿದ್ರು. ಅವ್ರಿಗೆ ಹೇಳಿದ್ರು ಒಂದು ಅರ್ಧ ಗಂಟೆ ಹೇಳಿದ್ರು ಕೇಳಿ ಸಲವಾಗಿ ಇತಿಹಾಸ ಎಲ್ಲ ಹೇಳಿ ಕೊರೆ ಅವ್ರನ್ನ ಆಗಿ ಡೋಂಟ್ ವರಿ ಐ ಫ್ರಮ್ ಕಾರವಾರ ಉತ್ತರ ಕರ್ನಾಟಕದ ಅಂತ ತಿಳ್ಕೊಂಡು ನಿಮ್ಗೆ 20 crores ನಾನು ಮಂಜೂರು ಮಾಡ್ತೇನೆ ಅಂತ ಹೇಳಿ. ದಟ್ ವಾಸ್ ದ ಸ್ಟೋರಿ ಆಫ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್. 90ರಲ್ಲಿ ನಾವು ಕಂಪ್ಲೀಟ್ ಮಾಡಿ ಅದರ ಉದ್ಘಾಟನೆ ಮಾಡಿದೆವು. ಇವತ್ತು ಆಸ್ಪತ್ರೆ ನಡೆಸೋದು ಬಹುತೇಕ ಚಿಕ್ಕ ಹಾಸ್ಪಿಟಲ್ ನಡೆಸೋದು ಬೇರೆ, ಅಷ್ಟೇ 1000 bed ಹಾಸ್ಪಿಟಲ್ ನಡೆಸೋದು ಅಷ್ಟೇ ಕಷ್ಟ. ಅದು ಊರು ಬೆಳಗಾಂ ಬೆಡ್ ಸುಮಾರು 6-7 kilometers ಅದು ಊರು ಹೊರಗೆ. ಯಾರು ಬರೋರು ಡೆಲಿವರಿಗೆ ಬರಬೇಕಾದ್ರೆ ದೂರ ಹೇಗೆ ಬರಬೇಕು? ರಿಕ್ಷಾ ಕಟ್ಟು ದುಡ್ಡು ಕೊಡಬೇಕು. ನನ್ನ ಮಗಳ ಡೆಲಿವರಿ ಆದಮೇಲೆ ಬಿಸಿ ಊಟ ಹೆಂಗೆ ನನ್ನ ಮನೆಯಿಂದ ತರಬೇಕು ನೋಡಿ. ಇಂಡಿಯನ್ ಸರ್ಕಲ್ ಸ್ಟಡಿ ಮಾಡಬೇಕು. ದಿಸ್ ಆಲ್ ಪ್ರಾಬ್ಲಮ್. ದೆನ್ ವಿ ಥಿಂಕ್ ವಿ ಸ್ಟಾರ್ಟೆಡ್ ಅವರ್ ಓನ್ ಕಿಚನ್, ವಿ ಸ್ಟಾರ್ಟೆಡ್ ಅವರ್ ಓನ್ ರೆಸ್ಟೋರೆಂಟ್, ವಿ ಸ್ಟಾರ್ಟೆಡ್ ಅವರ್ ಓನ್ ಎವ್ರಿಥಿಂಗ್ ವಿ ಸ್ಟಾರ್ಟೆಡ್ ಇನ್ ಕ್ಯಾಂಪಸ್ ಓನ್ಲಿ. ಆ್ಯಂಡ್ ಟುಡೇ ಕೇಲ್ ಈಸ್ ಅರ್ನಿಂಗ್ ಮೋರ್ ದೆನ್ 4000 bed ಹಾಸ್ಪಿಟಲ್ ಸಪ್ಲೈ. See, I have faced a lot of problems. One problem is I have a backbone of medical college, so there are doctors are there, but there is no super specialty doctors available. And nanu England nalli advertise madde, Indian yart vapas bartar antu tilkolike Mumbai alli madde, Belagavi illa barola na. Belagavi is small place, avella urban metro still the super specialty doctors, now little changing. ಎಲ್ಲರಿಗೂ ದೊಡ್ಡ ದೊಡ್ಡ ಸಿಟಿ ಬೇಕಾಗಿದೆ. ಬೆಳಗಾಂ ಹುಬ್ಳಿ ಇಸ್ ಅ ಸ್ಮಾಲ್ ಪ್ಲೇಸ್, ಬೆಳಗಾಂ ಇಸ್ ಅ ಸ್ಮಾಲ್ ಪ್ಲೇಸ್, ದೇ ಡೋಂಟ್ ವಾಂಟ್ ಟು ವರ್ಕ್ ಇಯರ್, ಎವ್ರಿಬಡಿ ವಾಂಟ್ಸ್. ಬಟ್ ಲಕ್ಕಿಲಿ ವೇವರ್ ಪಾಸ್ ಫ್ರಮ್ ಮೈ ಕಾಲೇಜ್ ಇಸ್ ಡೆಪ್ಯೂಟ್ ಫಾರ್ ದಿ ಸೂಪರ್ ಸ್ಪೆಷಾಲಿಟಿ. ಆ್ಯಂಡ್ ಟುಡೇ 90% ಆಫ್ ಮೈ
staff is my own, the pastor, my own colleague. That is the beauty of this staff. And whoever passed from my institution, the beauty of this KLA society, they never leave KLA. There are so many doctors working last almost 60 years, 70 years, with medical college always also in the hospital. Today we are a little settled, but still I have a problem to start a new department. Very difficult to hold the doctor, bring the doctor from the urban area and keep them. A store doctor, ಅಮೇಲೆ ಕ್ವಾರ್ಟರ್ಸ್ ಕಟ್ಟಬೇಕಾಯ್ತು, ನಮ್ಮ ಕ್ವಾರ್ಟರ್ಸ್ ಇಂಥದ್ದು ಬೇಡ, ನಮ್ಗೆ ಇಂಥ ಕ್ವಾರ್ಟರ್ಸ್ ಬೇಕು, ನಮ್ಮ ಫರ್ನಿಚರ್ ಇಂಥದ್ದು ಬೇಕು, ನಮ್ಮ ಫ್ರಿಜ್ ಇಂಥದ್ದು ಬೇಕು. ಸೊ ವಾಟ್ ಎವರ್ ದಿ ರಿಕ್ವೈರ್ಡ್ ವಿ ಆಲ್ ಫುಲ್ಫಿಲ್. ಆ್ಯಂಡ್ ಟುಡೇ ಅಟ್ ಲೀಸ್ಟ್ ಸಮ್ ಡಾಕ್ಟರ್ಸ್ ಆರ್ ಫ್ಲೋಯಿಂಗ್ ಟು ಏರಿಯನ್ ಬೆಳಗಾಂ. ಟುಡೇ ದಿಸ್ ಇಸ್ ಅ ಪೊಸಿಷನ್ ಸರ್. ಅಫ್ಕೋರ್ಸ್ ವಿತ್ ಟು ರನ್ ಎ ಬಿಗ್ ಹಾಸ್ಪಿಟಲ್ ಇಸ್ ಅ ಬಿಗ್ ಜಾಬ್ ಆಲ್ಸೋ. ಸೋ ಮೆನಿ ಪ್ರಾಬ್ಲಮ್ಸ್, ಇವನ್ ಮ್ಯಾನ್ ಪವರ್ ಇಸ್ ಅ ಬಿಗ್ ಪ್ರಾಬ್ಲಮ್. ಫಸ್ಟ್ ಇಸ್ ದ ಡಾಕ್ಟರ್ಸ್, ಸೆಕೆಂಡ್ ಇಸ್ ದ nursing care. Nursing care is a big, big problem. In fact, I started doctor 6 nursing college, 6 various places. But after 1 year of training KLA hospital, they go abroad. I cannot hold them. This is a big job to hold this nurses and trained class 4 servant. So this is very big experience. Of course, this small story and what KLA has done, and today we have almost all this facility. And my aim is to affordable price. ಜನರಿಗೆ ಸಾಮಾನ್ಯ ಜನರಿಗೆ ಮುಟ್ಟುವ ಆಸ್ಪತ್ರೆ ಆಗಬೇಕು. ಫೆಸಿಲಿಟಿ ಚೆನ್ನಾಗಿ ಕೊಡೋಣ, ವಿಲ್ ಗಿವ್ ಎ 5-star ಫೆಸಿಲಿಟೀಸ್ ಬಟ್ ಅಫೋರ್ಡೆಬಲ್ ಪ್ರೈಸ್. ಯು ಬಿಲೀವ್ ಇನ್ 1994 ವಿ ಸ್ಟಾರ್ಟೆಡ್ ಓಪನ್ ಹಾರ್ಟ್ ಸರ್ಜರಿ. Just we are charging 60,000 as a package. 60,000, where in Mumbai, minimum they charge is to charge minimum 8 to 10 lakhs. And in fact, there are many managing directors of the various hospitals. They came to Belgaum. How can possible 60,000 open heart surgery go there? And we proved it. Cost effective, because the place is important. Doctors are, because my doctors are, they are not much, they are very humble and they are very happy. And today we are almost all specialty. In fact, we have started heart transplant just 2 lakh rupees. And we have done about 6 heart transplant in Belagavi. And just 2 lakh rupees is a surprise. So this is a story, sir, and I'm very happy that at least one thing actually hubli satra jagdish satra avaru nan bahala yen reni bare belagam maartare anta nanda avaru yavalu hubli mukku belagam selakella ondu kittur kodideve train adu nim nivurgi niddi kelustada anta adru early maartare anta adu navu alli belagam 9 gantege bandu muttu. ಲಕ್ಕಿಲಿ ಟುಡೇ ಅವರು ರೈಲ್ವೆ ಮಿನಿಸ್ಟರ್ ಈಗ ಹೊಸ ರೈಲ್ವೆ ಪ್ರಾರಂಭ ಮಾಡಿದೆವು. ಆರಿಗೆ 9 ಗಂಟೆಗೆ ರಾತ್ರಿ ಬಿಟ್ಟು 7 ಗಂಟೆಗೆ ಬೆಂಗಳೂರಿಗೆ ಮುಟ್ತಾ ಇಲ್ಲ. ಅದು ಹುಬ್ಳಿ ಬೆಳಗಾವ್ ನಾವು ಎಂದೂ ಸಪ್ರೇಟ್ ತಿಳ್ಕೊಂಡೇ ಇಲ್ಲ. ಇನ್ಫ್ಯಾಕ್ಟ್ ಕೆಎಲ್ ಎಸ್ ಇನ್ವೆಸ್ಟೆಡ್ ಮೋರ್ ಮನಿ ಇನ್ ಹುಬ್ಳಿ ದೆನ್ ಬೆಳಗಾವ್. ಮತ್ತು ಇಷ್ಟೊತ್ತಿ ನನ್ನ ಆಸ್ಪತ್ರೆ ತಯಾರಾಗ್ತೈತಿ. ಇಲ್ಲಿ CDP ಚೇಂಜ್ ಆಗಲಿಕ್ಕೆ ಸುಮಾರು 6 ವರ್ಷ, ಇಟ್ ಟುಕ್ 6 ಇಯರ್ಸ್. ಮೈ ಪ್ಲಾನ್ ಇಸ್ ರೆಡಿ, ಮೈ ಕಾಂಟ್ರಾಕ್ಟರ್ ಇಸ್ ರೆಡಿ, ಮೈ ಫೈನಾನ್ಷಿಯಲ್ ರೆಡಿ, ಬಿಕಾಸ್ ಆಫ್ ದಿಸ್ ಇಸ್ ರೆಡಿ. ಸೊ ಐ ಥಿಂಕ್ ಎವ್ರಿಥಿಂಗ್ ಇಸ್ ಕ್ಲಿಯರ್ ನೌ. ಐ ಥಿಂಕ್ ನೆಕ್ಸ್ಟ್ ಮೇ ಬಿ ಫ್ಯೂ ಮಂತ್ಸ್ ವಿ ಸೀ ದಟ್ ದಿಸ್ ವರ್ಕ್ ವಿಲ್ ಬಿಗಿನ್ ಇನ್ ಹುಬ್ಳಿ. And initially we wanted to build 500 bed hospital, sir. Then less than super specialty hospital, 200 bed. Then we start for the medical college. This is a, in fact, medical college is absolutely not feasible now. Because of this, our commitment, Hubballiyalli now medical college maarti irthe antu sumaru 12 varshinda 3000 medical promise madidru. ಅವ್ರು ನಮ್ಗೆ ಲ್ಯಾಂಡ್ ಕೊಟ್ಟಿದ್ದಾರೆ, ಇದು ನಮ್ದು ಪ್ರಾಮಿಸ್ ಅದೇ, ಅದಕ್ಕೆ ನಾನು ಒಂದು ಮೆಡಿಕಲ್ ಕಾಲೇಜಿಗೆ ಮಾಡ್ತಾ ಇದ್ದೇನೆ ಅಂತ ಇವತ್ತು ಅಭಿಮಾನದಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು
But recently we are expanding our health. ಸರ್ ಪುಣಾದಲ್ಲಿ ಸುಮಾರು ಈಗ 3 ತಿಂಗಳಿಂದ 250 ಬೆಡ್ ಆಸ್ಪತ್ರೆಗೆ ನಾನು ತಗೊಂಡಿದ್ದೀನಿ. ಬೆಂಗಳೂರಲ್ಲಿ ಇದೆಲ್ಲ ನಮ್ದು ಚಾರಿಟಿ ಬ್ಯಾಕ್ಗ್ರೌಂಡ್, ಐ ಡೋಂಟ್ ವಾಂಟ್ ಕಾರ್ಪೊರೇಟೆಡ್ ಕಾರ್ಪೊರೇಟ್ ಹಾಸ್ಪಿಟಲ್. ಸರ್ ಬೆಂಗಳೂರಲ್ಲಿ ನಮ್ಮ ಪಿನ್ಯಾದಲ್ಲಿ 4 ಎಕರೆ ಜಾಗ ಇದೆ, ಅಲ್ಲಿ ಅಷ್ಟರ ಜೊತೆಗೆ 600 ಬೆಡ್ ಹಾಸ್ಪಿಟಲ್ ನಾನು ಕನ್ಸ್ಟ್ರಕ್ಷನ್ ಶುರು ಮಾಡ್ತೇನೆ. ಸೊ ಬೆಳಗಾವಿ ಟೋಟಲಿ ಕೇಲ್ ಈಸ್ ಗೋಯಿಂಗ್ ಟು ಬಿ biggest best strength in India after government less. That is our aim and object. I'm very happy, such a wonderful program and wonderful people are here. And whatever I have knowledge, any question about running hospital, I cannot reply, because that is not my job. Hedela namigena experience, I am coming from a small village where about 4000 population alli ಕನ್ನಡ ಗಂಡ ಮಕ್ಕಳ ಶಾಲೆ, ಕರ್ನಾಟಕ ಗಂಡ ಮಕ್ಕಳ ಶಾಲೆ ಶಾಲೆ ಕಲಿತು ಬಿಕಾಮ್ ಆಗಿ ಯಾವುದೋ ಒಂದು ಇದರಲ್ಲಿ ಫೆಸಿಲಿಟೀಸ್ ಬತ್ತು ಇಲ್ಲ, ಜನರಿಗೆ ಬಡವರಿಗೆ ಫೆಸಿಲಿಟೀಸ್ ಕೊಡಬೇಕಂತ ತಿಳ್ಕೊಂಡು ಇವತ್ತು ಪ್ರತಿಯೊಂದು ತಾಲೂಕಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡೋದು ಪ್ರಾರಂಭ ಮಾಡಿದ್ದೇವೆ. ಬಹಳಷ್ಟು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ವಿರೋಧ ಇದ್ರು, ಏನಾಗಿದೆ ಬೆಂಗಳೂರು ಅವರು ಇಂಗ್ಲಿಷ್ ಕಲಿತಾಗ ನಾವು ಯಾಕೆ ಕಲಿಬಾರ್ದು, ಇದು ನಮ್ದು, ನಮ್ಗೆ ಯಾಕಂದ್ರೆ ಇಂಗ್ಲೀಷ್ ಕಲಿಯೋದೇನು ಜಾಬ್ ಕೊಡೋದೇ ಇಲ್ಲ. ಅದಕ್ಕೆ ತಿಳ್ಕೊಂಡು ಪ್ರತಿಯೊಂದು ತಾಲೂಕಲ್ಲಿ ಸ್ಕೂಲ್ಗಳು ಪ್ರಾರಂಭ ಮಾಡ್ತಾ ಇದ್ದೇವೆ, ಸಾಧ್ಯದಷ್ಟು ಕಾಲೇಜ್ಗಳು ಪ್ರತಿಯೊಂದು ತಾಲೂಕಲ್ಲಿ ಮಾಡ್ತಾ ಇದ್ದೇವೆ. ನಾವು ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅಭಿಮಾನ ಅದೇ, ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೇಲಿ ಸಂಸ್ಥೆ ಜ್ಞಾನದ ಭಂಡಾರ ಇನ್ಕ್ಲೂಡಿಂಗ್ ಜಗದೀಶ್ ಶೆಟ್ಟರು, ಅನಂತ್ ಕುಮಾರ್ ಕೈಲಾಸ, ಶ್ರೀ ಅನಂತ್ ಕುಮಾರ್ ಅವರು, ಮಿಸ್ಸೆಸ್ ಅನಂತ್ ಕುಮಾರ್ ಅವರು, ಸುಧಾಮೂರ್ತಿ ಅವರು, ಇವರಿಗೆಲ್ಲ ಜ್ಞಾನ ಕೊಟ್ಟು ಈ ಸಂಸ್ಥೆ ಮಹಾಸಂಸ್ಥೆ ಇದು. ಒನ್ ಆಫ್ ದಿ ಗ್ರೇಟೆಸ್ಟ್ ಫೆಲೋಸ್ ಇದು ಸೋಷಿಯಲಿಸ್ಟ್ ಬ್ಯಾಲಿಸ್ಟರ್ ನಾಗ್ ಪೈ, ಹೂ ಹ್ಯಾಸ್ ಗ್ರಾಜ್ಯುಯೇಟೆಡ್ ಫ್ರಮ್ ಕೇಲ್ ಇನ್ ವೆರಿ ಓಲ್ಡ್ ಸ್ಟೋರಿ. ಇವಾಗ ಮಿನಿಸ್ಟರ್ ಪಂಡಿತ್ ನೆಹರು, ದಿಸ್ ಸ್ಟಾರ್ಟಿಂಗ್ ಫ್ರಮ್ ಪಂಡಿತ್ ನೆಹರು ಟು ಸ್ಟಿಲ್ ಆಲ್ ದಿ ಪ್ರೈಮ್ ಮಿನಿಸ್ಟರ್ ವಿಸಿಟೆಡ್ ದಿಸ್ ಇನ್ಸ್ಟಿಟ್ಯೂಷನ್. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ಬಿಲ್ಡಿಂಗ್. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್, ಐ ಆಮ್ ವೆರಿ ಹ್ಯಾಪಿ. I'll see that at least my this project, Hubli project, next 2 years we complete this project. I don't need any financial help, and in fact nowadays most of the bankers after me. Yesterday night up to 9 o'clock syndicate banker is not leaving me. Sir, Hubli project na dudu kodtini, Hubli project na dudu kodtini, this is a position, this is a reverse. So I'll promise you, next 2 years my project will be completed. I started one more hospital construction, pure cancer hospital in Belagam. It's a 300-bed hospital. Maybe under 1 year I completed that hospital, and it's going to be fully equipped cancer hospital in Belagam. Thank you very much, sir.